ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನೀವು ಹೊಸಬ್ರಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾಡ್ಕೊಳ್ಳಿ ನಮ್ಗೆ ಹಿಂಗೆ ಸಪೋರ್ಟ್ ನೀಡ್ತಾ ಇರಿ ಸೊ ನಮ್ಮ ಇತರ ಚಾನೆಲ್ ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ಚಾನಲ್ಗೂ ಕೂಡ ಸಪೋರ್ಟ್ ನೀಡಿ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋನ ತಡ ಮಾಡ್ತೀವಿ ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳು ಯಾವಾಗ ನಡೆದಾಡ್ತಾರೆ ಸೊ ನಡೆದಾಡೋದು ಯಾವ ಒಂದು ವಯಸ್ಸಿಗೆ ಸರಿಯಾದ ಒಂದು ಟೈಮು ಅಥವಾ ಮಕ್ಕಳು ಯಾವಾಗ ನಡೆದಾಡೋದಿಲ್ಲ ಆವಾಗ ಯಾವ ಒಂದು ವೇಳೆಯಲ್ಲಿ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಈ ರೀತಿ ಪ್ರಶ್ನೆಗಳು ಅದರಲ್ಲೂ ನಿಮ್ಮ ಮೊದಲನೇ ಮಗು ಆಗಿರಲಿ ಎರಡನೇ ಆಗಿರಲಿ ಸೊ ಈ ರೀತಿ ಪ್ರಶ್ನೆಗಳು ಬಂದ ತಕ್ಷಣ ಅದಕ್ಕೆ ಉತ್ತರವನ್ನ ಪರಿಹಾರವನ್ನ ಕಂಡುಕೊಳ್ಳೋದು ಒಳ್ಳೆಯದು ಹಾಗಾದ್ರೆ ಬನ್ನಿ ತಡ ಮಾಡಿದ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಇವತ್ತಿನ ವಿಷಯದಲ್ಲಿ ನಾನು ಹೇಳಿದಾಗೆ ಮಕ್ಕಳು ನಡೆದಾಡೋದು ಒಂದು ರೀತಿಯಾದಂಥ ಭಯವನ್ನು ಹುಟ್ಸುತ್ತೆ ಸೊ ಪ್ರತಿಯೊಂದು ಮಕ್ಕಳಲ್ಲೂ ಒಂದೊಂದು ರೀತಿಯಾದಂಥ ಸ್ಟೇಜಸ್ಗಳು ಬರುತ್ತೆ ಕೆಲವೊಂದು ಮಕ್ಕಳು ಬೇಗ ಓಡಾಡ್ತಾರೆ ಕೆಲವೊಂದು ಮಕ್ಕಳು ನಿಧಾನವಾಗಿ ಮಾತಾಡ್ತಾರೆ ಸೊ ಹಿಂಗೆ ಸರಿಯಾದ ಮಕ್ಕಳು ಸರಿಯಾದ ತೂಕ ಇರಲ್ಲ ಕೆಲವೊಂದು ಮಕ್ಕಳು ತುಂಬಾ ದಪ್ಪ ಆಡ್ತಾರೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಿರುತ್ತೆ ತಂದೆ ತಾಯಿ ಆದಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿಯಾದಂಥ ಭಯ ಆತಂಕ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಬರ್ತಾ ಇರುತ್ತೆ ಅದರಲ್ಲಿ ತಾಯಿಯಾದವಳಗ್ ಮಾತ್ರ ಹಿಂಗೆ ಅಂದ್ರೆ ಅವ್ಳು ಯಾರೊಬ್ರು ಒಂದ್ ಮಾತು ಹೇಳಿದ ತಕ್ಷಣ ಅವಳು ಊಟ ತಿಂಡಿ ಬಿಟ್ಟು ಮಗು ಬಗ್ಗೆ ಕೇರನ್ನು ತಗೊಳ್ಳೋದು ಕೂಡ ಅವಳಿಗೆ ಸಹಜವಾಗಿ ಬಂದೇ ಬರತ್ತೆ ಪ್ರಶ್ನೆಯಲ್ಲಿ ತುಂಬಾ ಜನ ಕೇಳ್ತಾ ಇರೋದು ನನ್ನ ಮಗು ಇನ್ನು ಓಡಾಡ್ತಾ ಇಲ್ಲ ಸೊ ಯಾವ ಟೈಮ್ ಅಲ್ಲಿ ನನ್ನ ಮಕ್ಳು ಓಡಾಡ್ತಾರೆ ಸೊ ಯಾಕೆ ಓಡಾಡ್ತಾ ಇಲ್ಲ ಇದೆಲ್ಲವನ್ನ ಪ್ರಶ್ನೆ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋನ ಅವರೆಲ್ಲರಿಗೂ ಕೂಡ ಡೆಡಿಕೇಟ್ ಮಾಡ್ತಾ ಇದೀನಿ ಮಕ್ಕಳು ಸರಿಯಾದ ಒಂದು ವಯಸ್ಸು ಯಾವ್ದಪ್ಪ ಅಂತ ಹೇಳುದಾದ್ರೆ ವರ್ಷ ಅಥವಾ ವರ್ಷದ ಒಳಗೂ ಕೂಡ ಕೆಲವೊಂದು ಮಕ್ಕಳು ಓಡಾಡ್ತಾರೆ ಅಂಬೆಗಾಲಿ ಇಡ್ತಾರೆ ಕೆಲವೊಂದು ಮಕ್ಕಳು ಓಡಾಡೋದಿಲ್ಲ ಒಂದು ಒಂದು ವರ್ಷದ ಮೇಲೆ ಒಂದು ಆರು ತಿಂಗಳು ಏಳು ತಿಂಗಳು ಆಗಿದ್ರು ಕೂಡ ಓಡಾಡ್ತಾ ಇರಲ್ಲ ಅಂತ ಆವಾಗ ಒಂಥರ ಭಯ ಇರುತ್ತೆ ಬಟ್ ನಮ್ಮಲ್ಲಿ ಒಂಥರ ಸ್ಟ್ರೆಂತ್ ಇರ್ತೀರಾ ಸ್ಟ್ರಾಂಗ್ ಇರ್ತೀರಾ ಸೊ ಒಂಥರ ಭಯ ಇರೋದಿಲ್ಲ ಬಟ್ ಬೇರೆಯವ್ರು ಹೇಳಿದಾಗ ಯಾಕೆ ನಿಮ್ಮ ಮಗು ಇನ್ನು ಓಡಾಡ್ತಾ ಇಲ್ವಾ ಯಾಕೆ ಓಡಾಡ್ತಾ ಇಲ್ಲ ಏನಾದ್ರು ತೊಂದರೆ ಇರ್ಬೋದಾ ಸೊ ಮಕ್ಳು ಇನ್ನು ಬೆಳವಣಿಗೆ ಒಂದು ಡಾಕ್ಟರ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಹಿಂಗೆ ಭಯವನ್ನ ಹುಟ್ಟಿಸ್ತಾ ಇರ್ತಾರೆ ಸೊ ಈಗ ಆಲ್ರೆಡಿ ನಾವು ಸ್ಟ್ರಾಂಗ್ ಇರ್ತೀವಿ ನಮ್ಗೆ ಏನಾರೀತಿ ಅನಿಸ್ತಾ ಇರಲ್ಲ ಓಕೆ ನನ್ನ ಮಗು ನಿಧಾನವಾಗಿ ಓಡಾಡುತ್ತೆ ಅಂತ ಒಂದು ಕಡೆ ಇರುತ್ತೆ ಬಟ್ ಈ ಅಕ್ಕಪಕ್ಕದವ್ರು ಇರ್ತಾರಲ್ಲ ಅವ್ರು ಹೇಳಿದಾಗ ತುಂಬಾನೇ ತುಂಬಾ ಪ್ರೆಷರ್ ಬೀಳ್ತಾ ಇರುತ್ತೆ ನಮ್ಮ ಮೈಂಡ್ ಅಲ್ಲಿ ಸೊ ಆ ಟೈಮಲ್ಲಿ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾ ಸರಿಯಾದ ವಯಸ್ಸು ಯಾವುದು ಮಕ್ಕಳು ಓಡಾಡೋದಿಕ್ಕೆ ಅಂತ ಹೇಳಿದ ಹತ್ರ ಒಂದು ವರ್ಷ ಸೊ ವರ್ಷದ ಒಳಗಡೆ ಕೂಡ ಓಡಾಡ್ತಾರೆ ಅಥವಾ ಹಾರ್ಮೋನ್ಸ್ ಅನುವಂಶೀಯತೆ ಮೇಲೆ ಇರುತ್ತೆ ಹಿಂದೆ ಯಾರಾದ್ರೂ ಮಕ್ಕಳು ಬೇಗ ಓಡಾಡಿರಬಹುದು ಅಥವಾ ಮಕ್ಕಳು ನಿಧಾನವಾಗಿ ಓಡಾಡಿರ್ಬೋದು ಈ ರೀತಿ ಒಂದು ಕಂಡೀಷನ್ ಇದ್ದಾಗ ಕೂಡ ಮಕ್ಕಳಲ್ಲಿ ಅಥವಾ ಮಕ್ಕಳು ವೀಕ್ನೆಸ್ ಇದ್ದಾಗ ಕೂಡ ಕೆಲವೊಂದ್ಸತಿ ವೀಕ್ನೆಸ್ ಬೇಕು ಅಥವಾ ಸ್ನಾಯುಗಳ ಒಂದು ಪ್ರಾಬ್ಲಮ್ಸ್ ಇಂದ ಕೆಲವೊಂದ್ಸತಿ ಮಕ್ಕಳು ನಿಧಾನವಾಗಿ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅಟ್ ಎ ಟೈಮ್ ನೀವು ಏನಾದರೂ ಮಕ್ಕಳು ಓಡಾಡ್ತಾ ಇಲ್ಲ ತುಂಬಾ ಭಯ ಆಗ್ತಾ ಇದೆ ಅಂದಾಗ ಒಂದ್ಸತಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೇದು ಸೊ ಮಕ್ಕಳು ಯಾವಾಗ ಒಂದು ಕರೆಕ್ಟ್ ವಯಸ್ಸು ಅಂತ ಹೇಳಿದ್ರೆ ಹದಿನೆಂಟು ತಿಂಗಳಾದ್ರೂ ಕೂಡ ಮಕ್ಕಳು ಓಡಾಡದೇ ಇರೋದು ಅಥವಾ ಅಟ್ಲೀಸ್ಟ್ ಮಕ್ಕಳು ಓಡಾಡೋದಕ್ಕೂ ಕೂಡ ಮಕ್ಕಳು ಪ್ರಯತ್ನವನ್ನ ಪಡ್ತಾ ಇಲ್ಲ ಅಂದ ವೇಳೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೇದು ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ನಿಮಗೆ ಕರೆಕ್ಟ್ ಆಗಿರುವಂತಹ ಒಂದು ಸೊಲ್ಯೂಷನ್ ಅನ್ನ ಕೊಡ್ತಾರೆ ಸೊ ಡಾಕ್ಟರ್ ಈ ಒಂದು ಮೆಥಡ್ ಅಥವಾ ಮಕ್ಳಿಗೆ ಏನ್ ಮೆಡಿಸನ್ ಕೊಡ್ಬೇಕು ಯಾವ ಟ್ರೀಟ್ಮೆಂಟ್ ಇದೆ ಸೊ ಈಗ ಈ ಮಗು ತಿಂಗ್ ಮಗುಗೆ ಎಷ್ಟು ತಿಂಗಳು ಈ ಮಗುಗೆ ಯಾವ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಪ್ರತಿಯೊಂದನ್ನು ಕೂಡ ಲೆಕ್ಕ ಹಾಕಿ ನೋಡಿ ನಿಮಗೆ ನಿಮ್ಮ ಒಂದು ಬಜೆಟ್ ಏನಿದೆ ಅದಕ್ಕೆ ಕರೆಕ್ಟಾಗಿ ನಿಮಗೆ ಏನು ಉಪಯೋಗವಂತಹ ಒಂದು ಸೊಲ್ಯೂಷನ್ ಅನ್ನು ಅವ್ರು ಖಂಡಿತವಾಗ್ಲೂ ಕೊಡ್ತಾರೆ ಹದಿನೆಂಟು ತಿಂಗಳಾದರೂ ಕೂಡ ಅಂದ್ರೆ ಹದಿನೆಂಟು ತಿಂಗಳಂದ್ರೆ ಅಲ್ಲಿಗೆ ಒಂದೂವರೆ ವರ್ಷ ಸೊ ಮಕ್ಕಳು ಒಂದೂವರೆ ವರ್ಷ ಆದ್ರೂ ಕೂಡ ಸರಿಯಾಗಿ ಓಡಾಡ್ತಾ ಇಲ್ಲ ಅಟ್ಲೀಸ್ಟ್ ಪ್ರಯತ್ನವನ್ನು ಕೂಡ ಪಡ್ತಾ ಇಲ್ಲ ಅಂದಾಗ ಸ್ನಾಯುಗಳಲ್ಲಿ ಎಲ್ಲೋ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗತ್ತೆ ಸೊ ಅವಾಗ ಅವರು ಕರೆಕ್ಟ್ ಆಗಿರುವಂತಹ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಆದಷ್ಟು ನೀವು ನೋಡಿ ಹದಿನೆಂಟು ತಿಂಗಳಾದರೂ ನಿಮ್ಮ ಮಕ್ಕಳು ಓಡಾಡ್ತಾ ಇಲ್ಲ ಅಂದಾಗ ಮಾತ್ರ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬಹುದು ಅಟ್ಲೀಸ್ಟ್ ಒಂದು ಒಂದ್ ಹದಿನಾರು ತಿಂಗಳು ಹದಿನೈದು ತಿಂಗಳು ನಡೀತಾ ಇದೆ ಸೊ ಇವಾಗಲೂ ಪ್ರಯತ್ನವನ್ನ ಪಡ್ತಾ ಇಲ್ಲ ಅಂದ್ರೆ ಅವಾಗ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಿ ಸೊ ಖಂಡಿತವಾಗ್ಲೂ ನಿಮ್ಮ ಮಕ್ಳು ಓಡಾಡೇ ಓಡ್ತಾ ಓಡಾಡ್ತಾರೆ ಸೊ ನೀವು ಒಂದ್ ವರ್ಷ ಆದ ನಂತರ ಮಕ್ಳು ಓಡಾಡ್ಬೇಕು ನಡ್ದಾಡ್ಬೇಕು ಸರಿಯಾಗಿ ಹೆಜ್ಜೆ ಇಡ್ತಾ ಇಲ್ಲ ಅಂದ್ರೆ ಅದು ಖಂಡಿತವಾಗ್ಲೂ ತಪ್ಪು ಸೊ ಮಕ್ಕಳು ಕರೆಕ್ಟಾಗಿ ಹೆಜ್ಜೆ ಇಡ್ತಾ ಇಲ್ಲ ಅಂದ್ರೆ ಹೆಂಗ್ ಹೆಂಗ್ ನೋಡ್ಕೋಬೇಕು ಮಕ್ಕಳು ಹೆಜ್ಜೆ ಸ್ಟಾರ್ಟ್ ಮಾಡದಾಗ ಯಾವೆಲ್ಲ ಸ್ಟೆಪ್ಸ್ ನಾವು ಫಾಲೋ ಮಾಡ್ಬೇಕು ಅಂತ ನೀವು ತಿಳ್ಕೊಬೇಕು ಅಂತ ಅನ್ಕೊಂಡಿದ ನೆಕ್ಸ್ಟ್ ವಿಡಿಯೋನ ನೋಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೆಚ್ಚು ಜನಕ್ಕೆ ರೆಫರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಕೂಡ ಧನ್ಯವಾದಗಳು